ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದಿರೇನ ಐ ಹೋಪ್ ಸೋ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ಳಕತ್ತೀನಿ ಬಹಳ ಖುಷಿ ಅದೆ ನೀನ ಯಾಕಪ್ಪ ಅಕ್ಕ ಇಷ್ಟಕ್ಕೆ ಹ್ಯಾಪಿ ಆಗಿರಿ ಅಂತ ಅನ್ಕೋಬಹುದು ನೀವು ಲಾಸ್ಟ್ ವ್ಲಾಗ್ ಒಳಗೆ ನಾಗರ ಪಂಚಮಿ ಹಬ್ಬದ ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ನಿ ಅದರೊಳಗೆ ನಾನು ನಿಮಗೆ ಕೇಳ್ಕೊಂಡಿದ್ನಿ 500 ಲೈಕ್ಸ್ ಕೊಡ್ರಿ ನೀವು ಲೈಕ್ಸ್ ಅಥವಾ ಕಮೆಂಟ್ಸ್ ಮಾಡಕತ್ತಿಲ್ಲ ಅಂತ ಸೋ ನಾನೇನು ಕೇಳಿದ್ನಿ ಅದಕ್ಕಿಂತ ಜಾಸ್ತಿನ ಕೊಟ್ಬಿಟ್ರಿ ನೀವು ನಾನು ಅನ್ಕೊಂಡೇ ಇರಲಿಲ್ಲ ಈ ರೀತಿ ಆಗ್ತೈತಿ ಅಂತ ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹೆಂಗಾಗ್ತೈತಿ ಅಂದ್ರೆ ವ್ಲಾಗ್ಸ್ ಮಾಡಕ್ಕೆ ಒಂದು ಸ್ವಲ್ಪ ನೀವು ಲೈಕ್ಸ್ ಆಗಲಿ ಕಾಮೆಂಟ್ಸ್ ಆಗಲಿ ಈ ರೀತಿ ಇಂಟರಾಕ್ಷನ್ ಇತ್ತಂದ್ರೆ ಒಂದಿಟ ವ್ಲಾಗ್ ಮಾಡಕ್ಕೆ ಒಂದು ಇಂಟ್ರೆಸ್ಟ್ ಬರ್ತೈತಿ ಒಂದು ಮಜಾ ಬರ್ತೈತಿ ಒಂದು ಮೋಟಿವೇಶನ್ ಸಿಗ್ತೈತಿ ಬಟ್ ನಾವು ವ್ಲಾಗ್ಸ್ ಮಾಡಕತ್ತೀನಿ ನೀವು ಲೈಕ್ಸ್ ಕೊಡಲಿಲ್ಲ ಕಮೆಂಟ್ಸ್ ಮಾಡಲಿಲ್ಲ ಅಂದ್ರೆ ಅದು ಒಂದು ಮೂಡ್ ಒಂದು ಅಪ್ಸೆಟ್ ಆದಂಗೆ ಆಗ್ತೈತಿ ಒನ್ ವೇ ಇಂಟರಾಕ್ಷನ್ ಇದ್ದಂಗೆ ಅನಿಸ್ತೈತಿ ಸೊ ಇದೇ ರೀತಿ ಮುಂದಿನ ಎಲ್ಲ ವ್ಲಾಗ್ಸ್ಗೂ ನೀವು ಲೈಕ್ಸ್ ಕೊಡ್ತೀರಿ ಕಾಮೆಂಟ್ಸ್ ಮಾಡ್ತೀರಿ ಅಂತ ಅನ್ಕೊಳಕತ್ತೀನಿ ಮತ್ತು ಲಾಸ್ಟ್ ವ್ಲಾಗ್ ಒಳಗೆ ಕೇಳಿದ್ರಿ ಕಾಮೆಂಟ್ ಬಾಕ್ಸ್ ಒಳಗೆ ಒಬ್ಬರು ಅಕ್ಕ ನೀವು ಕೂತಿರ್ತಿರ್ತೀರಿ ಅವಾಗ ಯಾರ್ಯಾರು ಶೂಟ್ ಮಾಡ್ತಿರ್ತಾರು ಅಂತ ಯಾರ್ಯಾರಲ್ಲ ಯಾರು ಶೂಟ್ ಮಾಡ್ತಿರ್ತಾರು ಅಂತ ಸೊ ಇವರು ಅವರು ಮೋಸ್ಟ್ಲಿ ಭಾಳ ಜನರಿಗೆ ಗೊತ್ತೈತಿ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳಕತ್ತೀನಿ ನಾನು ಕೂತಾಗ ಅಥವಾ ನಂದು ಏನಾರೆ ನಾನು ಸ್ಕ್ರೀನಲ್ಲಿ ಬರಬೇಕು ಶೂಟಿಂಗ್ ಇಂಪಾರ್ಟೆಂಟ್ ಇದ್ದಾಗ ಶೂಟಿಂಗ್ ಮಾಡ್ತಾರೋ ನನ್ನ ಹಸ್ಬೆಂಡ್ ವಿನಯ್ ಅವರು ಮನೆಯಾಗೂ ಹಿಂಗೆ ಅವ್ರಿಗೆ ಒಂದು ಸ್ವಲ್ಪ ವ್ಲಾಗಿಂಗ್ದು ಕ್ರೇಜ್ ಐತಿ ಸೊ ವ್ಲಾಗಿಂಗ್ ಮಾಡ್ತಿರ್ತಾರೋ ಸೊ ಮನೆಯಾಗ ಕೆಲವೊಂದು ವ್ಲಾಗಿಂಗ್ ಮಾಡಿದ್ದು ಕೆಲವೊಂದು ಕ್ಲಿಪ್ಸ್ ಅದಾವು ಅವನ್ನ ನಾನು ಇಲ್ಲಿ ಶೇರ್ ಮಾಡ್ತೀನಿ ನೋಡ್ಕೊಂಬರ್ರಿ ಏನು ಮಾಡತ್ತೀರಿ ಇಬ್ರು ಕೂಡಿ ಸಂಡೇ ಸ್ಪೆಷಲ್ ವಾವ್ ನನ್ನ ಫೇವ್ರೇಟ್ ದಿನ ಉಪ್ಪಿಟ್ಟ ಅವಲಕ್ಕಿ ಸೂಸ್ಲ ಅನ್ಕೋತ ಇವತ್ತು ಸ್ಪೆಷಲ್ ಇದಕ್ಕೆ ಏನ ಹತ್ತಾರಲ್ಲ ತಾಲಿಪಟ್ಟಿ ಆಕ್ಚುಲಿ ಹಿಂಗ್ ಬಡದ್ ಮಾಡ್ತಾರಲ್ಲ ಇಲ್ಲ ನೋಡಿ ಹಂಬ ಹಂಬ ಬತ್ತಿಲ್ಲಿ ನಮ್ ಸಣ್ಣ ಹಂಬ ಬತ್ ಹಂಬ ಸಣ್ಣ ಹಂಬ ಮತ್ತೆ ತಾಲಿಪಟ್ಟಿ ಜೋಡಿ ಮೊಸರು ಏನು ಚಟ್ನಿನು ತೋರ್ಸೋಣ ಓ ಚಟ್ನಿ ಮಸ್ತ್ ಹತ್ತೈತೆ ಮಸ್ತ್ ಚಪ್ಪ ಇದ್ರ ಜೋಡಿ ಚಟ್ನಿ ಇಲ್ಲಂದ್ರ ಮೊಸರು ಎರಡು ಭಾರಿ ನೋಡು ಸಣ್ಣ ಹಂಬ ಓಡಾಡದ ಸಣ್ಣ ಶ್ರೀ ತಳಗ ಹಂಬಾಗು ತಿನ್ಸೋಣ ಹಂಬ ತಿತ್ತೈತಿ ತಾಲಿಪಟ್ಟಿ ಏ ಹಂಬತ್ ಏ ಇನ್ನೊಂದು ಹಂಬ ಇನ್ನೊಂದು ಹಂಬ ಇನ್ನೊಂದು ಹಂಬ ಬತ್ತಿಲ್ಲ ಏ ಓಡತ್ತ ಓಡತ್ತ ದೊಡ್ಡ ಹಂಬ ಓಡಾಡ್ತ ದೊಡ್ಡ ಹಂಬ ದೊಡ್ಡ ಹಂಬ ಹೊಂಟ ನನ್ನ ಪ್ಲೇಟ್ ರೆಡಿ ಐತಿ ನೋಡ್ಬೋದು ಮಸ್ತ್ ಸಾಫ್ಟ್ ಸಾಫ್ಟ್ ಚಲೋ ನಮ್ಮ ನಾಷ್ಟ ಆಗೋಣ ಭೇಟಿ ಆಗ್ತೀನಿ ಏನು ಸಿಗೋತು ಸಿಗೋತು ಪ್ರತಿಸತ ನಾವು ಮೊಸರು ತಿಂತಿದ್ದೀವಲ್ಲ ಈ ಸತ ಚಟ್ನಿ ಅಣ್ಣ ಸ್ವಲ್ಪ ಪಾಪು ಬಂದವ್ ಪಾಪು ಪಾಪು ಒಂದು ಹಾಕಿ ಬ್ಯಾಗ ಪಾಪು ನೋಡಿರಲ್ಲ ಸೂಪರ್ ನಮ್ ಸಣ್ಣ ಪಾ ಸಣ್ಣ ಹಂಬ ಮತ್ತ ನಾವ್ ಅದಿತ್ತೀವಿ
ನಾಷ್ಟ ಆದಮೇಲೆ ವಿವೇಕ್ ಅವರು ಎನ್ವೇದವ್ರದ್ದು ಇಮ್ಯುನಿಟಿ ಬೂಸ್ಟ್ ಸಪ್ಲಿಮೆಂಟ್ ತೊಗೊಳಗತ್ತಾರು. ಈಗ ಸದ್ಯಕ್ಕೆ ಪರಿಸ್ಥಿತಿ ಏನು ನಡೆದೈತಿ ಎಲ್ಲರಿಗೆ ಗೊತ್ತೈತಿ. ಇಂಥ ಪರಿಸ್ಥಿತಿ ಒಳಗೆ ಪ್ರಿಕಾಷನ್ ಅಂತ ನಮ್ಮ ಕಡೆ ಉಳಿದಿದ್ದ ಆಪ್ಷನ್ ಏನು ಅಂದ್ರೆ, ನಾವು ನಮ್ಮ ಇಮ್ಯುನಿಟಿ ಪವರನ್ನು ಚಲೋ ಇಟ್ಕೊಳ್ಳೋಕೆ ಟ್ರೈ ಮಾಡಬೇಕು. ವಿವೇಕ್ ಅವ್ರದ್ದು ಅಂಗಡಿ ಆ್ಯಕ್ಚುಲಿ ಮಾರ್ಕೆಟ್ ಏರಿಯಾ ಒಳಗನ ಬರ್ತೈತಿ. ಸದ್ಯಕ್ಕೆ ಪರಿಸ್ಥಿತಿ ಒಳಗೆ ಡೈಲಿ ಶಾಪ್ ಕ್ಲೋಸ್ ಮಾಡಿಕೊಂಡು ಮನೆಯಾಗೆ ಕುಂದಿರೋದಂತೂ ಪಾಸಿಬಲ್ ಇಲ್ಲ. ಡೈಲಿ ಕಸ್ಟಮರ್ಸ್ನೂ ಹ್ಯಾಂಡಲ್ ಮಾಡಬೇಕು. ಸೊ ಅದಕ್ಕಾಗಿ ಅವರು ತಮ್ಮ ಸ್ವಂತ ಪ್ರಿಕಾಷನ್ ಅಂತ ಎನ್ವೇದ ಇಮ್ಯುನಿಟಿ ಬೂಸ್ಟ್ ಹೆಲ್ತ್ ಸಪ್ಲಿಮೆಂಟ್ ತೊಗೊಳ್ತಾರೆ. ನಾವು ಎಷ್ಟು ಮಾಸ್ಕ್ ಹಾಕ್ಕೊಳ್ಳಿ ಅಥವಾ ಎಷ್ಟು ಸ್ಯಾನಿಟೈಸರ್ ಯೂಸ್ ಮಾಡಲಿ, ನಮ್ಮ ಬಾಡಿ ಇಮ್ಯುನಿಟಿ ಚಲೋ ಇರಲಿಲ್ಲ ಅಂದರೆ ನಾವು ಎಷ್ಟು ಎಕ್ಸ್ಟರ್ನಲ್ ಮೆಜರ್ಸ್ ತೊಗೊಂಡ್ರೂ ಅದು ವರ್ಕೌಟ್ ಆಗಂಗಿಲ್ಲ. ಸೊ ಅದಕ್ಕಾಗಿ ನಾವು ಆದಷ್ಟು ಜಾಸ್ತಿ ನಮ್ಮ ಬಾಡಿ ಇಮ್ಯುನಿಟಿ ಚಲೋ ಇಡಕ್ಕೆ ಟ್ರೈ ಮಾಡ್ಕೋಬೇಕು. ಇದರೊಳಗೆ ಇಮ್ಯುನಿಟಿ ಸ್ಟ್ರಾಂಗ್ ಮಾಡುವ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅದಾವು. ಪಪಾಯ ಲೀವ್ಸ್ ಎಕ್ಸ್ಟ್ರಾಕ್ಟ್ ಐತಿ, ಅದರಿಂದ ಇಮ್ಯುನಿಟಿ ಜೊತೆ ಪ್ಲೇಟ್ಲೆಟ್ಸ್ ಗ್ರೋತ್ನು ಆಗ್ತೈತಿ. ತುಳಸಿಯಲ್ಲಿ ಎಷ್ಟು ಹೆಲ್ದಿ ಐತಿ ಎಲ್ಲರಿಗೂ ಗೊತ್ತೈತಿ. ಅದ್ರ ಜೊತೆ ಪುನರವಾನೂ ಐತಿ, ಅಂದರೆ ಇನ್ಫೆಕ್ಷನ್ದಿಂದ ನಮ್ಮ ಬಾಡಿನ ಇದು ಪ್ರೊಟೆಕ್ಟ್ ಮಾಡ್ತೈತಿ. ಅದ್ರ ಜೊತೆ ಗಿಲಾಯ್, ಫೆನಿಗ್ರಿಕ್ ಸೀಡ್ಸ್, ಪೊಮೊಗ್ರಾನೇಟ್ ಎಕ್ಸ್ಟ್ರಾಕ್ಟ್, ಗೋಟ್ ಮಿಲ್ಕ್ ಪೌಡರ್, ಈ ರೀತಿಯೂ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅದಾವು. ಗಿಲಾಯ್ ಏನೈತಿ, ಅದು ಆ್ಯಂಟಿ ಇನ್ಫ್ಲಾಮೇಟ್ರಿ ಐತಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಐತಿ. ಅದ್ರ ಜೊತೆ ಪುನರವ ಏನೈತಿ, ಅದು ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಅದಾವು ಅದ್ರೊಳಗೆ, ಮತ್ತು ಯೂತ್ಫುಲ್ನೆಸ್ ಯಾವಾಗಲೂ ಪ್ರಿಸರ್ವ್ ಮಾಡ್ತೈತಿ. ಫೆನಿಗ್ರಿಕ್ ಸೀಡ್ಸ್ದಿಂದ ಲಾಸ್ ಆಫ್ ಟೇಸ್ಟ್ ಆಗಿರ್ಬೋದು, ಎನೆಮೆ ಆಗಿರ್ಬೋದು, ಫೀವರ್ ಆಗಿರ್ಬೋದು, ರೆಸ್ಪಿರೇಟರಿ ಡಿಸಾರ್ಡರ್ಸ್ ಆಗಿರ್ಬೋದು, ಸೋರ್ ಥ್ರೋಟ್ ಆಗಿರ್ಬೋದು, ಅದರಿಂದ ನಮಗೆ ರಿಲೀಫ್ ಸಿಗ್ತೈತಿ. ಕರ್ಕ್ಯುಮೆನ್ ಇದು ಟರ್ಮರಿಕ್ ಒಳಗೆ ಇರುವ ಆಕ್ಟಿವ್ ಇಂಗ್ರೀಡಿಯೆಂಟ್ ಐತಿ. ಇದು ಒಂದು ಸ್ಟ್ರಾಂಗ್ ಆ್ಯಂಟಿ ಆಕ್ಸಿಡೆಂಟ್ ಐತಿ, ಮತ್ತು ಇದ್ರದ್ದು ಏನು ಆ್ಯಂಟಿ ಇನ್ಫ್ಲಾಮೇಟ್ರಿ ಎಫೆಕ್ಟ್ಸ್ ಅದಾವು ಅವನು ಭಾಳ ಪವರ್ಫುಲ್ ಅದಾವು. ಪೊಮೊಗ್ರಾನೇಟ್ ಒಳಗೆ ಮೂರು ಟೈಪ್ದು ಆ್ಯಂಟಿ ಆಕ್ಸಿಡೆಂಟ್ಸ್ ಬರ್ತಾವೆ. ಇದರಿಂದ ನಮ್ಮ ಬಾಡಿ ಒಳಗಿರುವ ಸೆಲ್ಸ್ ಯಾವಾಗಲೂ ಹೆಲ್ದಿ ಇರೋಕ್ಕೆ ಹೆಲ್ಪ್ ಆಗ್ತೈತಿ. ಮತ್ತು ಏನಾದರೂ ವೈರಸ್ ಅದು ಬಂದ್ರೂ ಅದ್ರ ಜೊತೆ ನಮ್ಮ ಬಾಡಿ ಫೈಟ್ ಮಾಡ್ತೈತಿ. ಗೋಟ್ ಮಿಲ್ಕ್ ಪೌಡರ್ದಿಂದ ಆಪ್ಟಿಮೈಸ್ ಡೈಜೆಷನ್ ಆಗ್ತೈತಿ, ನ್ಯೂಟ್ರಿಯೆಂಟ್ಸ್ ಬಯೋ ಅವೈಲೆಬಿಲಿಟಿ ಇಂಪ್ರೂವ್ ಆಗ್ತೈತಿ, ಬೋನ್ ಸ್ಟ್ರಾಂಗ್ ಆಗ್ತಾವೆ, ಹಾರ್ಟ್ ಹೆಲ್ತ್ ಬೂಸ್ಟ್ ಆಗ್ತೈತಿ, ಮತ್ತು ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತೈತಿ. ಸೊ ಇಷ್ಟೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದ್ರೊಳಗೆ ಅದಾವು. ಹೀಗಾಗಿ ಇದು ಒಂದು ಬೆನಿಫಿಷಿಯಲ್ ಹೆಲ್ತ್ ಸಪ್ಲಿಮೆಂಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನೀವು ಈ ಎಲ್ಲನೂ ಏನು ಇಂಗ್ರೀಡಿಯೆಂಟ್ಸ್ ಅದಾವೋ ನ್ಯಾಚುರಲಿನೂ ತೊಗೋಬೋದು, ಬಟ್ ಡೈಲಿ ಬೇಸಿಸ್ ನಮ್ಮ ಬ್ಯುಸಿ ರುಟೀನ್ ಒಳಗೆ ಇದನ್ನೆಲ್ಲನೂ ಮ್ಯಾನೇಜ್ ಮಾಡೋದು ಭಾಳ ಡಿಫಿಕಲ್ಟ್ ಆಗ್ತೈತಿ. ಸೊ ಅದಕ್ಕೆ ಇದು ಒಂದು ಈಸಿ ಸೊಲ್ಯೂಷನ್. ಇದ್ರೊಳಗೆ 60 ಟ್ಯಾಬ್ಲೆಟ್ಸ್ ಬರ್ತಾವು, ಪ್ಯೂರ್ ವೆಜಿಟೇರಿಯನ್ ಸಪ್ಲಿಮೆಂಟ್ ಐತಿ. ಡೈಲಿ 1-2 ಟ್ಯಾಬ್ಲೆಟ್ಸ್ ನೀವು ಊಟದ ಜೊತೆ ತೊಗೋಬೋದು. ಪ್ರೆಗ್ನೆಂಟ್ ಆರ್ ನರ್ಸಿಂಗ್ ಮದರ್ಸ್ ಇದ್ರೆ ಅಥವಾ 5 ಕೆಳಗಿನ ಮಕ್ಕಳಿದ್ರೆ ಡಾಕ್ಟರ್ ಕನ್ಸಲ್ಟೇಷನನ್ನು ತೊಗೊಂಡು ಈ ಹೆಲ್ತ್ ಸಪ್ಲಿಮೆಂಟನ್ನು ತೊಗೋಬೋದು. ನಿಮಗೇನಾದರೂ ಈ ಸಪ್ಲಿಮೆಂಟ್ ಚೆಕ್ ಮಾಡೋದಿತ್ತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡ್ಬೋದು. ದೇವ್ರ ಮನೆಯಾಗ ಏನು ಕಳಶ ಪೂಜೆ ಮಾಡ್ತೀವಿ ಅದ್ರ ಮೇಲೆ ತೆಂಗಿನಕಾಯಿ ಇಟ್ಟಿರ್ತೀವಿ. ಪ್ರತಿ ಸಲ ಆ ತೆಂಗಿನಕಾಯಿ ನಮ್ಮದು ಚಿಗೀತೈತಿ, ಅದು ಒಂದು ಪಾಸಿಟಿವ್ ಥಿಂಗ್ ಅಂತ ನಾವು ತಿಳ್ಕೊತೀವಿ. ಜಗಲಿ ಮೇನೇನು ಕಳಶ ಪೂಜೆ ಮಾಡಿರ್ತೀವಿ, ತೆಂಗಿನಕಾಯಿ ಪೂಜೆ ಮಾಡಿರ್ತೀವಿ, ಅದು ಚಿಗಿಬೇಕು ಚಲೋ ಅಂತ ಹೇಳ್ತಾರೆ. ಪ್ರತಿ ಸಲ ಏನಾಗ್ತೈತಿ, ಆ ತೆಂಗಿನಕಾಯಿ ಚಿಗಿದ ಮೇಲೆ ನಾವು ಗಿಡ ಹಚ್ತೀವಿ. ಆದರೆ ನಮ್ಮ ಕಡೆ ಅಷ್ಟೊಂದು ಸ್ಪೆಷಲ್ ಜಾಗ ಇಲ್ಲ, ಹೀಗಾಗಿ ನಾವು ಪ್ರತಿ ಸಲ ಯಾರ್ದಾರೆ ಹೊಲದಾಗೋದು ಹಚ್ಚಾಕೆ ಕೊಡ್ತಿದ್ವಿ. ಈ ಸಲ ನಮ್ಮ ಮನಿ ಗಾರ್ಡನ್ ಐತಿ, ನಮ್ಮ ಕಡೆನೂ ಸ್ಪೇಸ್ ಐತಿ, ಹೀಗಾಗಿ ಈ ಸಲ ಮನಿ ಗಾರ್ಡನ್ ಒಳಗನ ಆ ತೆಂಗಿನಕಾಯಿ ಗಿಡನ ನಾವು ಹಚ್ಚಾಕತ್ತೀವಿ. ವಿನಯ್ ಅವರು ಮತ್ತು ವಿವೇಕ್ ಅವರು ಇಬ್ಬರು ಕೂಡಿ ಹಚ್ಚಾಕತ್ತಾರು. ಸಾನು ಸಾನನ್ ಜೋಕಾಲಿ ಜೋರತ್ಲ ನಾಗರ ಪಂಚಮಿ, ವಾ ವಾ ವಾ, ಹಾ ಆಡ್ ತೋರ್ಸು ನಮ್ಗೆ, ಹೆಂಗ ಆಡ್ತೀನಿ ಹೆಂಗ ಆಡ್ತಿ ಜೋರ್ ತೋರ್ಸು. ಏ ಖುಷ್ ಖುಷ್ ಸಾನು, ಹಾ ತೂಗು ಜೋರ್ಲೆ ನಡುಕೊಂಡ್ರ.
ಹೌದಲ್ಲ ಡೊಂಕ ಗೆತ್ತಲ ಸನು ಒಂದ್ ಸ್ವಲ್ಪ ಈ ಕಡೆ ಸರಿದ್ಕೊಂಡ್ರು ಆ ಕಡೆ ಈ ಕಡೆ ಸರಿದ್ಕೊಂಡ್ರು ಹಾ ಇವತ್ತು ದಿವಸ ಪೂರ ಆಡೋದು ಮಸ್ತ್ ಐತಿ ಬಿಡ್ಸ ಅನನ್ ಜೋಕಾಲಿ ನಾನು ಆಡ್ಲಿ ನಾನು ಕುಂಡ್ರಲಿ ಮುರಿತೈತನ ಸಣ್ಣ ಹುಡುಗ್ರಿಗೆ ಅಷ್ಟೇ ಐತನ ಅದು ಮಮ್ಮಿ ಮಮ್ಮಿ ಕುಂಡ್ರಲಿ ಮಮ್ಮಿ ಕೂತು ಮುರಿತೈತಿ ಸೊ ನೋಡಿ ಇದ್ರೆಲ್ಲ ಕ್ಲಿಪ್ಸ್ ಹೆಂಗ ಅನಿಸ್ತು ಕಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ. ಸ್ಪೆಷಲಿ ವಿನಯ್ ಅವರು ಮಾಡಿದ್ದು ಬ್ಲಾಗಿಂಗ್ ಐತಿ ಅವ್ರಿಗೆ ನಿಮ್ ರೆಸ್ಪಾನ್ಸ್ನು ಗೊತ್ತಾಗ್ಲಿ. ಈಗ ನಾನು ಮಾರ್ಕೆಟ್ಗೆ ಹೋಗ್ಬೇಕು, ಒಂದ್ ಸ್ವಲ್ಪ ಮಟೀರಿಯಲ್ ತರೋದೈತಿ, ಮತ್ತೆ ಒಂದ್ ಸ್ವಲ್ಪ ನನ್ನ ಡಾಕ್ಯುಮೆಂಟೇಶನ್ ಇಶ್ಯೂ ಆಗೈತಿ, ಅದು ಭಾಳ ಇಂಪಾರ್ಟೆಂಟ್ ಇಶ್ಯೂ ಐತಿ, ನಾನು ನಿಮಗ್ನು ಹೇಳ್ಬೇಕು. ಬಂದ್ಮೇಲೆಲ್ಲ ಇನ್ ಡಿಟೇಲ್ ಹೇಳ್ತೀನಿ, ಬಿಕಾಸ್ ನನ್ಗತ್ಲೆ ಯಾರ್ಯಾರು ಪ್ರಾಬ್ಲಮ್ ಆಗೈತಿ ಅವ್ರಿಗೆಲ್ಲರಿಗಿನ ಹೆಲ್ಪ್ ಆಗ್ಬಹುದು, ಇಲ್ಲ ನೀವು ನನಗೇನಾದರೂ ಹೆಲ್ಪ್ ಮಾಡ್ಬೋದು ಈ ವಿಷಯ ಒಳಗೆ ನಿಮಗೇನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಗೊತ್ತಿದ್ರೆ. ಸೊ ಚಲೋ ಹೋಗೋಣ, ಆಮೇಲೆ ಬಂದ್ಮೇಲೆ ಹೇಳ್ತೀನಿ ಏನೇನು ಪ್ರಾಬ್ಲಮ್ ಆಗೈತಿ ಅಂತ. ನಾನು ಪರ್ಸ್ ಮತ್ತು ಲಿಸ್ಟ್ ಅಷ್ಟೇ ತಗೊಂಡಿನಿ. ಎಲ್ಲ ರಿಸಿಪ್ಟ್ಸ್ ಕಳಿಸಿರಿ. ಮತ್ತೇನ್ ತಗೊಳ್ದಿಲ್ಲಲ್ಲ. ಪೆನ್ ಸ್ಯಾನಿಟೈಸರ್ ತೋರಿಸು. ಪೆನ್ ಆಯ್ತು, ಆಮೇಲೆ ಸ್ಯಾನಿಟೈಸರ್. ಮತ್ತೆ ಮುಗಿದ್ರೆ ಇದ್ರೂ ಹಾಕ್ಬೋದು. ಮತ್ತೆ ಹುಡುಗರು ಕೊಡಕ್ ಚಲೋ ಐತಿ. ಅದಕ್ಕೆ ನಾವು ಅದನ್ನೇ ಯೂಸ್ ಮಾಡತ್ತೀವಲ್ಲ. ನಾ ಇಲ್ಲಿ ನಾವು ಅಂಗಡಿಗೆ ಯಾಕೆ ಬಂದೀವಿ ಖರೆ? ಈಗ ಖರೆ ನೋಡ್ಲ, ಬಿಸಿಲು ನಾವು ಹೊರಗೆ ಬರೋಣ, ಬಿಸಿಲು ಬಿದ್ದಿತ್ತು, ಫುಲ್ ತೋರಿಸ್ಕೊಂಡಿದ್ದು. ಹಾ ನೋಡ್ಲ, ನೋಡಿ ಬಿಸಿಲು ಬಿತ್ತು ಮತ್ತೆ ಸರಿ. ಕರೆನ ಎಲ್ಲ ಲಾಕ್ಡೌನ್ದಾಗ ಏನೇನು ಬೇಕು ಅವೆಲ್ಲ ತಂದಿಡ್ತೀಯನ್ನ. ಸಬ್ಸಿಡಿ, ಚೆಸ್, ಹೆಂಗ ಒಂದ್ 5 ನಿಮಿಷ ಕುಂಡ್ರಲ್ಲ ಇಲ್ಲಿ, ಒಂದ್ 5 ನಿಮಿಷ ಕೂತ್ ಹೋಗೋಣ. ಶ್ರೀ ಅವ್ ಮಟೀರಿಯಲ್ ತೋರಿಸು. ಈಗ ಏನೇನು ತಗೊಂಡಿ? ಹಾಂ ಹಾಂ ಹಾಂ, ಈಗ ಸದ್ಯ ಏನೇನು ಮಟೀರಿಯಲ್ ತಗೊಂಡಿ ತೋರಿಸ್ಲ? ಒಮ್ಮೆ ಎಲ್ಲ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸಾಗತ್ತೀನಿ. ನಿಮಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಬಟ್ ಹೋಗೋದಕ್ಕಿಂತ ಮುಂಚೆ ಲೈಕ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗ್ ಸುದ್ದ ಖುಷಿ ಖುಷಿ ಮೋಟಿವೇಶನ್ಲೇ ಮಾಡೋಕ್ಕೊಂದು ಅಪಾರ್ಚುನಿಟಿ ಕೊಡ್ರಿ. ಹಂಗೆ ಚಾನಲ್ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬೈ ಬಾಯ್.